ರಾಮಾಯಣ ಮಹಾಕಾವ್ಯದ ಮೂಲಕ ಭಾರತೀಯ ಸಂಸ್ಕೃತಿಗೆ ಮೌಲ್ಯವನ್ನು ಕೊಟ್ಟಿರತಕ್ಕಂತ ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರನ್ನು ಸಾವಿರಾರು ಶೋಷಿತ ಸಮುದಾಯಗಳಿಗೆ ಮಾನವ ಹಕ್ಕುಗಳನ್ನು ಕೊಟ್ಟಿರತಕ್ಕಂತ ಭಾರತ ರತ್ನ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರನ್ನು ಸ್ಮರಣೆ ಮಾಡಿಕೊಂಡು ನಾನು ಅನೇಕ ಬಾರಿ ನಮ್ಮ ಬೊಮ್ಮಾಯಿ ಸಾಹೇಬರನ್ನ ನಮ್ಮ ಮುಖ್ಯಮಂತ್ರಿಗಳು ಅಂತ ಹೇಳ್ತಿದ್ದೆ ಇವತ್ತು ನಮ್ಮ ಮುಖ್ಯಮಂತ್ರಿವಲ್ಲ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳು ಅಂತ ಯಾಕೆ ಇದು ಮುಖಸ್ತುತಿ ಅಲ್ಲ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಜಾರಿಗಾಗಿ ನಾವು ಧರಣಿ ಸತ್ರ ಕೂತ್ಕೊಂಡಿದ್ದು ಈಗ ತಮಗೆಲ್ಲ ಗೊತ್ತಿರುವಂತ ವಿಚಾರ ಆದರೆ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಜಾರಿಗಾಗಿ ಆ ಒಂದು ವರದಿ ಬರಲಿಕ್ಕೆ ಅವತ್ತು ಗೃಹ ಸಚಿವರಾಗಿ ಅವರು ಮಾಡಿರತಕ್ಕಂತ ಕಾರ್ಯ ಅದು ಶ್ಲಾಘನೀಯ ಕೋವಿಡ್ ಎರಡನೇ ಅಲೆಯಲ್ಲಿ ಬಹುತೇಕವಾಗಿ ಒಬ್ಬ ವ್ಯಕ್ತಿ ಹತ್ರ ಬರದೇ ಇರುವಂಥ ಸಂದರ್ಭದಲ್ಲಿ ನನ್ನನ್ನು 20 ಸಾರಿ ಮನೆಗೆ ಬಿಟ್ಟುಕೊಂಡು ಕೊನೆಗೆ ಅವರಿಗೂ ಕೂಡ ಕೋವಿಡ್ ಆದಂಥ ಸಂದರ್ಭದಲ್ಲಿ ಕೂಡ ನಾವು ಮತ್ತೆ ಮತ್ತೆ ಹೋದಾಗ ಕುಂದಿರಿಸ್ಕೊಂಡು ಸಂಬಂಧಪಟ್ಟಂಥ ಕಾರ್ಜೋಳ ಸಾಹೇಬ್ರ ಫೋನ್ ಆಗಿರ್ಬೋದು ಕುಮಾರ್ ನಾಯ್ಕರ ಫೋನ್ ಆಗಿರ್ಬೋದು ನಾಗಮೋಹನ್ ದಾಸ್ ಸಾಹೇಬ್ರ ಫೋನ್ ಆಗಿರ್ಬೋದು ಹೀಗೆ ಎಲ್ಲರಿಗೆ ಫೋನ್ ಮಾಡೋದು ಸ್ವಾಮೀಜಿ ಬಂದರೆ ಇಲ್ಲಿ ಕೂತ್ಕೊಂಡರೆ ನೀವು ಅದೇನು ಮಾಡೋಕ್ಕತ್ತೀರಿ ಸ್ವಾಮೀಜಿ ಬಂದರೆ ಏನು ಮಾಡೋಕ್ಕತ್ತೀರಿ ಅಂದರೆ ಅಪ್ಡೇಟ್ ಅಂತಾರೆ ಅದಕ್ಕೆ ಆ ಸಂದರ್ಭದಲ್ಲಿ ಎಲ್ಲ ಹಂತದ ಕೆಲಸವನ್ನು ಆ ಮಹನೀಯರು ಟೆಕ್ನಿಕಲಾಗಿ ಮಾಡ್ತಾಯಿದ್ರೆ ಅದೆಲ್ಲ ಪದಾರ್ಥವನ್ನು ಸೇರಿಸಿ ಅದಕ್ಕೆ ಒಂದು ಅಡುಗೆಯ ಸ್ವರೂಪವನ್ನು ಕೊಟ್ಟಂಥವ್ರು ಅದಕ್ಕೆ ನಾನು ಹೇಳಿದೆ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳು ಅಂತ ನಾನು ಹೇಳಿದೆ ಯಾಕೆ ಅಂತ ಹೇಳಿದರೆ ಭಾರತ ದೇಶ ಮೂಲತಃ ಶ್ರೇಣೀಕೃತ ಜಾತಿ ವ್ಯವಸ್ಥೆಯಿಂದ ಕೊಟ್ಟಿರ್ತಕ್ಕಂಥ ಸಮಾಜ ಈ ಶ್ರೇಣೀಕೃತ ಜಾತಿ ವ್ಯವಸ್ಥೆಯಲ್ಲಿ ಅನೇಕ ತಾರತಮ್ಯಗಳಿದ್ದಾವೆ ಜಾತಿ ಕಾರಣಕ್ಕಾಗಿಯೇ ಆ ವ್ಯಕ್ತಿಯನ್ನು ಕೀಳಾಗಿ ಕಾಣುವಂಥ ಕೆಟ್ಟ ಪದ್ಧತಿ ಈ ದೇಶದಲ್ಲಿ ಇದ್ದಿದ್ದರಿಂದ ಬಹುತೇಕ ಈ ದೇಶದ ಆರಂಭದಲ್ಲಿ ಬುದ್ಧ 12ನೇ ಶತಮಾನದಲ್ಲಿ ಬಸವಣ್ಣ ನಮ್ಮ ಕರ್ನಾಟಕದ ಮಟ್ಟಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಹಾಗೆಯೇ ಮಹಾರಾಷ್ಟ್ರದಲ್ಲಿ ಕೊಲ್ಲಾಪುರದ ಶಾಹು ಮಹಾರಾಜರು ಬಹುತೇಕ ಸ್ವತಂತ್ರ ಪೂರ್ವ ಮತ್ತು ಸ್ವತಂತ್ರ ಭಾರತದಲ್ಲಿ ನಮಗೆ ಒಂದು ದೊಡ್ಡ ದೈತ್ಯ ಶಕ್ತಿ ಅಂತಂದರೆ ಅದು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೂರಾರು ಈ ಶೋಷಿತ ಸಮುದಾಯಗಳು ಸಮಾಜದ ಮುಖ್ಯವಾಹಿನಿಯಿಂದ ದೂರ ಉಳಿದಿದ್ದಾವೆ ಈ ಸಮುದಾಯಗಳಿಗೆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡಬೇಕಂಥೇಳಿ 1954ರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಆರ್ಟಿಕಲ್ 341ರಲ್ಲಿ ಬರ್ತಕ್ಕಂಥ 101 ಸಮುದಾಯಗಳು ಆರ್ಟಿಕಲ್ 342ರಲ್ಲಿ ಬರ್ತಕ್ಕಂಥ 50 ಬುಡಕಟ್ಟು ಸಮುದಾಯಗಳಿಗೆ ಒಂದು ಸಾಮಾಜಿಕ ನ್ಯಾಯ ಸಿಗಬೇಕು ಜಾತಿ ಕಾರಣಕ್ಕಾಗಿ ಅವಕಾಶ ವಂಚಿತ ಸಮುದಾಯಗಳಿಗೆ ಒಂದು ನ್ಯಾಯವನ್ನು ಕೊಡಬೇಕು ಅಂತೇಳಿ ಅವತ್ತು ಮೀಸಲಾತಿಯನ್ನು ಕಲ್ಪಿಸಿಕೊಟ್ಟರು 1961ರಿಂದ ಜಾತಿ ಸೆನ್ಸಸ್ ಪ್ರಾರಂಭ ಆಗ್ತದೆ ಹಾಗೆಯೇ ಕರ್ನಾಟಕ ಏಕೀಕರಣ ಆಗ್ತದೆ ಸಾಹೇಬ್ರು ಹೇಳಿದಾಗೆ ಆರಂಭದಲ್ಲಿ 6 ಸಮುದಾಯಗಳು ಪರಿಶಿಷ್ಟ ಜಾತಿಯಲ್ಲಿ ಪರಿಶಿಷ್ಟ ಪಂಗಡದಲ್ಲಿ 6 ಸಮುದಾಯಗಳು ಕರ್ನಾಟಕ ಏಕೀಕರಣ ಹೈದರಾಬಾದ್ ಕರ್ನಾಟಕ ಬಾಂಬೆ ಕರ್ನಾಟಕ ಮದ್ರಾಸ್ ಕರ್ನಾಟಕ ಹಾಗೆ ಕೊಡಗು ಇವೆಲ್ಲ ಪ್ರಾದೇಶಿಕವಾಗಿ ಕರ್ನಾಟಕ ಏಕೀಕರಣ ಆದಾಗ ಸಹಜವಾಗಿ ಈ ಸಮುದಾಯಗಳ ಜಾತಿಯ ಜನಸಂಖ್ಯೆ ಅದು ಜಾಸ್ತಿ ಆಯಿತು ಇಂಥ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡುವ ಹಿನ್ನೆಲೆಯಲ್ಲಿ ಯಾವ ಸರ್ಕಾರಗಳು ಕೂಡ ಪ್ರಯತ್ನವನ್ನು ಮಾಡಲೇ ಇಲ್ಲ ಇದನ್ನು ನಾವು ಮುಕ್ತವಾಗಿ ಹೇಳಬೇಕಾಗ್ತದೆ ಈ ಸಮುದಾಯವನ್ನು ಮತ ಬೇಕಾಯಿತು ವಿನಃ ಈ ಸಮುದಾಯದ ಹಿತವನ್ನು ಯಾವ ಸರ್ಕಾರಗಳು ಬಯಸಲಿಲ್ಲ ನಾವು ಅನೇಕ ಬಾರಿ ಈ ಒಂದು ನಿಯೋಗವನ್ನು ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಬಹುತೇಕ ಇವತ್ತು ನಮಗೆ ಬುದ್ಧನಾಗಿ ಬಸವಣ್ಣನವರಾಗಿ ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರಾಗಿ ಆ ಸ್ಥಾನದಲ್ಲಿ ಈ ಮಹನೀಯರ ಸ್ಥಾನದಲ್ಲಿ ಇರ್ತಕ್ಕಂಥವರು ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬ್ ಈ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತ ಬಂದಾಗ ಆ ಎದೆಗಾರಿಕೆ ಇದೆಯಲ್ಲ ಆ ಎದೆಗಾರಿಕೆ ನಾನು ಎಲ್ಲರನ್ನೂ ಹತ್ತಿರದಿಂದ ನೋಡ್ಕೊಂಬಂದೆ ನಾನು ಎಲ್ಲ ಮುಖ್ಯಮಂತ್ರಿಗಳನ್ನ ಹತ್ತತ್ರ ಹೋಗಿ ಬಂದೆ ಈ ದಿಮಂತಿಕೆಯನ್ನು ಯಾವ ಮುಖ್ಯಮಂತ್ರಿಗಳು ಪ್ರದರ್ಶನ ಮಾಡಲೇ ಇಲ್ಲ ಆದರೆ ಬಹುತೇಕ ನನಗನ್ನಿಸ್ತಾ ಇರೋದು ಬುದ್ಧ ಬಸವಣ್ಣ ಅವರು ಬಸವಣ್ಣವ್ರ ವಾರಸುದಾರರೇ ಬುದ್ಧ ಬಸವಣ್ಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಹೃದಯದಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಈ ಸಮುದಾಯಕ್ಕೆ ಈ ಸಾಮಾಜಿಕ ನ್ಯಾಯ ಸಿಕ್ತು ಇಲ್ಲಿಗೆ ಹೋಗಿದ್ರೆ ಖಂಡಿತವಾಗಿ ಕೂಡ ಅವರು ಕೂಡ ಎಲ್ಲೇ ಒಂದು ಕಡೆ ಇದನ್ನು ಏನಾದರೂ ಮುಂದೆ ಹಾಕುವ ಸಂದರ್ಭಗಳು ಮಾಡ್ಬೋದಿತ್ತು ಅವರು ಆದರೆ ಎಂಥ ಎದೆಗಾರಿಕೆ ಅಂತಂದರೆ ಇವತ್ತು ಇಡೀ ದೇಶದಲ್ಲಿ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ
ಒಂದು ಸಾಮಾಜಿಕ ನ್ಯಾಯವನ್ನು ಈಗಾಗಲೇ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿದೆ ಇಲ್ಲಿರ್ತಕ್ಕಂಥ ನಮ್ಮ ಸಮುದಾಯದ ಶಾಸಕರು ತಾವು ಆರ್ಟಿಕಲ್ 330 ಮತ್ತು ಆರ್ಟಿಕಲ್ 332 ರಲ್ಲಿ ಇವತ್ತು 330 ಡಾಕ್ಟರ್ ಬಾಬಾ ಸಾಹೇಬರು ಕೊಟ್ಟಿದ್ದಕ್ಕೆ ದೇವೇಂದ್ರಪ್ಪನವರು ಎಂ ಪಿ ಆದರು ನಮ್ಮ ರಾಜೇಗೌಡರು ಶಾಸಕರಾದರು ಶ್ರೀರಾಮುಲುರು ಮಂತ್ರಿಗಳಾದರು ಶಾಸಕರಾದರು ನಮ್ಮ ಕಾರ್ಜೋಳ ಸಾಹೇಬರು ಶಾಸಕರಾದರು ರಾಜಕೀಯ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ 48 ರಲ್ಲಿ ಆರ್ಟಿಕಲ್ 48 ರಲ್ಲಿ ಆರ್ಥಿಕ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ ಈಗ ಈ ಸಮುದಾಯದ ಮಕ್ಕಳಿಗೆ ಜಾತಿಯ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಸಬೇಕು ಅಂತ ಹೋದಾಗ ಇದು ಜೇನುಗೂಡು ಎಲ್ಲ ಮುಖ್ಯಮಂತ್ರಿಗಳು ನಾನು 2008 ರಿಂದ ನೋಡ್ಕೊತಾ ಬಂದೆ ಯಡಿಯೂರಪ್ಪ ಸಾಹೇಬರ ಹತ್ರ 3 ಸಾರಿ ನಿಯೋಗ ಹೋದ್ವಿ ಹಾಗೆಯೇ ಸಿದ್ದರಾಮಯ್ಯರ ಹತ್ರ 3 ಸಾರಿ ನಾವು ನಿಯೋಗ ಹೋದ್ವಿ ಕುಮಾರಸ್ವಾಮಿಯವರ ಹತ್ರ 2 ಸಾರಿ ನಿಯೋಗ ಹೋದ್ವಿ ಬಹುತೇಕ ಎಲ್ಲರೂ ಕೂಡ ನಮ್ಮ ಮೂಗಿಗೆ ತುಪ್ಪ ಹಚ್ಚು ಕೆಲಸ ಆಯಿತು ಯಾಕಂದರೆ ಇದು ಜೇನುಗೂಡಿದು ಇದಕ್ಕೆ ನಾವು ಕೈ ಇಟ್ಟರೆ ಕಡಿಸ್ಕೊತೀವಿ ಅನ್ನುವಂಥದ್ದು ಇದು ಎಲ್ಲ ಮುಖ್ಯಮಂತ್ರಿಗಳ ಮೈಂಡಲ್ಲಿ ಮೈಂಡ್ ಸೆಟ್ ಆಗಿಬಿಟ್ಟಿತ್ತು ಆದರೆ ಇವತ್ತು ಎಸ್ ಆರ್ ದಿವಂಗತ ಎಸ್ ಆರ್ ಬೊಮ್ಮಾಯಿಯವರ ಸುಪುತ್ರರು ಅವರು ಸಾಮಾಜಿಕ ನ್ಯಾಯದ ಪರವಾಗಿ ಅವ್ರ ತಂದೆಯವರಿಗೆ ಆ ಕಮಿಟ್ಮೆಂಟ್ ಇತ್ತು ಆ ಬದ್ಧತೆ ಇವತ್ತು ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳು ಪ್ರದರ್ಶನ ಮಾಡಿದ್ದಾರೆ ಬಹುತೇಕ ನನಗನ್ನಿಸ್ತು ಎಲ್ಲೋ ಆ ಮರಳಿಸಿದ್ದ ವಿಶ್ವ ಬಂದು ಮರಳಿಸಿದ್ರು ಅವ್ರ ಹೃದಯದಾಗ ಹೊಕ್ಕು ಈ ಕೆಲಸ ಮಾಡಿಸ್ಬಿಟ್ರಲ್ಲಪ್ಪ ಅಂತ ನನಗೆ ಭಾರಿ ಹೆಮ್ಮೆ ಆಗ್ತಾಯಿದೆ ಇದು ನಾವು ಅಂದುಕೊಂಡಷ್ಟು ಸರಳ ವಿಚಾರ ಅಲ್ಲ ಇದು ನಾವು ಅಂದುಕೊಂಡಷ್ಟು ಸರಳ ವಿಚಾರ ಇಲ್ಲ ಆದರೆ ನಾನು ಕೂಡ ಇದು ಏನಾರ ಒಂದು ತಾರ್ಕಿಕ ಅಂತ್ಯ ಕಾಣುತ್ತೆ ಅನ್ನುವಂಥದ್ದು ಅವ್ರ ಮೇಲೆ ಇರ್ತಕ್ಕಂಥ ಒಂದು ಬಲವಾದ ನಂಬಿಕೆ ನನಗೆ ಡೇ ಒನ್ನಿಂದ ಇವತ್ತಿನವರಿಗೆ ಕೂಡ ಅವರು ಇನ್ನೂ ಒಂದು ವರ್ಷ ಬಿಟ್ಟು ಕೊಟ್ಟಿದ್ರು ಕೂಡ ನನಗೆ ನಂಬಿಕೆ ಇತ್ತು ಅವ್ರು ಮಾಡೇ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗೆ ಇದ್ದೇ ಇತ್ತು ವಿಶ್ವಾಸ ಇದ್ದೇ ಇತ್ತು ಹಾಗಾಗಿ ಅವರ ಬದ್ಧತೆ ಅವರ ಕಮಿಟ್ ಬಗ್ಗೆ ನನಗೆ ಎಳ್ಳಷ್ಟು ಒಂದು ಹುಲ್ಲುಕಡ್ಡೆಯಷ್ಟು ನನಗೆ ಅನುಮಾನ ಇರಲಿಲ್ಲ ಕಾರ್ಜೋಳ ಸಾಹೇಬರು ಸಮಾಜ ಕಲ್ಯಾಣ ಸಚಿವರಾಗಿದ್ದಾಗ ಫೋನ್ ಮಾಡಿ ಎಲ್ಲಿ ಬಂತ್ರಿ ಅದು ಸ್ವಾಮೀಜಿಯವ್ರು ಕೂತ್ಕೊಂಡಾರೆ ಇಲ್ಲೇ ಮನೆಗೆ ಆರ್ ಟಿ ಓ ನಗರದಾಗೆ ನಾವು ಮನೆಗೆ ಆರ್ ಟಿ ಓ ನಗರದಾಗ ಹೋದಾಗ ಮನೆಗೆ ಸ್ವಾಮೀಜಿಯವರು ಬಂದಾರ್ರಿ ಎಲ್ಲಿ ನಾವು ತಮಾಷೆಯಾಗಿ ಸಾಹೇಬ್ರಿಗೆ ಹೇಳ್ತಾ ಇದ್ದೆ ನೀವು ನಮ್ಮ ಮುಖ್ಯಮಂತ್ರಿಗಳು ನೀವೇನು ಮಾಡ್ತೀರಿ ಗೊತ್ತಿಲ್ಲ ನನಗೆ ಅಂತ ತಮಾಷೆಯಾಗಿ ನಾನು ಮಾತಾಡ್ತಿದ್ದೆ ಇವತ್ತವರು ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳಾಗಿ ಬಹುತೇಕ ಸ್ವತಂತ್ರ ಬಂದು 75 ವರ್ಷ ಅಮೃತ ಮಹೋತ್ಸವ ಈ ಸಂದರ್ಭದಲ್ಲಿ ಇವತ್ತು ರಾಜ್ಯದ 151 ಜಾತಿಗಳಿಗೆ ಇವತ್ತು ಅಮೃತ ಸಿಕ್ಕಿದೆ ಅಂತೇಳಿ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ನಾವು ಬೆಳೆಸಬೇಕಾಗ್ತದೆ ಇದೇ ಅಮೃತ ಮಹೋತ್ಸವದ ಸಂದರ್ಭ ಅಂತಂದರೆ ಬಹುತೇಕ ಈ ಸಮುದಾಯಗಳಿಗೆ ಅಮೃತ ಸಿಕ್ಕಿದೆ ಬಹುತೇಕ ನಮ್ಮನ್ನು 75 ವರ್ಷಗಳಿಂದ ಸರ್ಕಾರಗಳು ನಮ್ಮನ್ನು ಆಳ್ಕೊತ ಬಂದು ಆದರೆ ಈ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ಹಿಂದೇಟು ಹಾಕ್ಕೊಂಡ್ಬಂದಿರ್ತಕ್ಕಂಥದ್ದು ಆ ಹಿನ್ನೆಲೆ ಒಳಗೆ ಬಹುತೇಕ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳು ಈ ಒಂದು ಐತಿಹಾಸಿಕ ನಿರ್ಧಾರ ಇದು ಐತಿಹಾಸಿಕ ನಿರ್ಧಾರ ಬಹುತೇಕ ನಿನ್ನೆ ಸರ್ವಪಕ್ಷ ಸಭೆಗಳನ್ನ ಅವರ ಒಂದು ದೂರದೃಷ್ಟಿ ಹೇಗಿದೆ ಅಂತಂದರೆ ಬಹುತೇಕ ಎಲ್ಲರನ್ನೂ ಈ ರಾಜ್ಯದಲ್ಲಿರ್ತಕ್ಕಂಥ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅಂದರೆ ಬರೀ ಎಸ್ ಸಿ ಎಸ್ ಟಿಗೆ ಅಷ್ಟೇ ಅಲ್ಲ ಇಡೀ 6.5 ಕೋಟಿ ಜನರ ಮುಖ್ಯಮಂತ್ರಿಗಳವರು ಆದರೆ ಯಾರಿಗೂ ಕೂಡ ಇಲ್ಲಿ ಅನ್ಯಾಯ ಆಗಬಾರ್ದು ಹಂಗಂತೇಳ್ಬಿಟ್ಟು ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ತೊಂದರೆ ಆಗಬಾರ್ದು ಅಂತೇಳಿ ಅವರು ಇದನ್ನು ದೂರದೃಷ್ಟಿಯನ್ನು ಇಟ್ಟುಕೊಂಡು ಎಲ್ಲ ಪಕ್ಷದವರ ವಿಶ್ವಾಸವನ್ನು ತೆಗೆದುಕೊಂಡು ನಿನ್ನೆ ಸರ್ವಪಕ್ಷ ಸಭೆಯನ್ನು ಮಾಡಿದರು ಸರ್ವಪಕ್ಷ ಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಕುಮಾರಣ್ಣವರು ಹಾಗೆ ಎಲ್ಲ ತಮ್ಮ ಸಚಿವ ಸಂಪುಟದ ಎಲ್ಲ ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಭಾಳ ಜಾಣ್ಮೆಯಿಂದ ಈಗ ಹೆಜ್ಜೆಯನ್ನು ಕೂಡ ಕಟ್ಕೊಂಡಿರ್ತದೆ ನಮಗೆಲ್ಲ ಗೊತ್ತು ಹೆಜ್ಜೆಯನ್ನು ಕಟ್ಕೊಂಡ್ರೆ ನಾವು ಬಿಡ್ಸೋಕ್ಕಾಗಲ್ಲ ಅದು ಕಲ್ಲು ಹೊಡೆದ್ರೆ ಅದು ನಮ್ಮನ್ನು ಅಟ್ಯಾಕ್ ಮಾಡುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರ್ತದೆ ಆದರೆ ಅವರು ಎಷ್ಟು ಜಾಣರು ಅಂತಂದರೆ ಅವರೊಬ್ಬ ಟ್ರೈಬಲ್ ಈ ನಾವು ಸೋಲಿಗರು ಕಾಡ್ಕರು ಜೇನುಕರು ಜೇನು ಕೇಳ್ತಾರೆ ಅವರು ಅವ್ರಿಗೊಂದು ಟೆಕ್ನಿಕ್ ಇರ್ತದೆ ಅದು ಆ ಕೌಶಲ್ಯ ಇರ್ತದೆ ಬಹುತೇಕ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಸುವಂಥ ಒಂದು ಔದಾರ್ಯವನ್ನು ಒಂದು ಧೀಮಂತಿಕೆಯನ್ನು ಆ ಕೌಶಲ್ಯವನ್ನು ತೋರಿಸಿದವರು ಸನ್ಮಾನ್ಯ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಸಾಹೇಬರು ಆ ನಿಟ್ಟಿನಲ್ಲಿ ಅವರಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸಹಕಾರವನ್ನು ನೀಡಿರ್ತಕ್ಕಂಥವರು ಕರ್ನಾಟಕ ಸರ್ಕಾರದ ಸಚಿವ ಸಂಪುಟದ ಬಹುತೇಕ ನಮ್ಮ ಸಾಹೇಬರ ಬಲಗೈ ಭಂಟರಾಗಿರ್ತಕ್ಕಂಥ ಕಂದಾಯ ಸಚಿವರಾಗಿರ್ತಕ್ಕಂಥ ಆರ್ ಅಶೋಕನವರು ಹಾಗೆ ನಮ್ಮ ಇನ್ನೋರ್ವ ನಮ್ಮ ಸಮುದಾಯಗಳ ಒಂದು ದೊಡ್ಡ ಶಕ್ತಿ ಸನ್ಮಾನ್ಯ ಗೋವಿಂದ ಕಾರಜೋಳ ಸಾಹೇಬರು ನಮ್ಮ ಸಮುದಾಯದ ಇನ್ನೊಬ್ಬ ಭಾಳ ದೊಡ್ಡ ನಾಯಕರು ಸನ್ಮಾನ್ಯ ಬಿ ಶ್ರೀರಾಮುಲುರು ಹಾಗೆಯೇ ನಮ್ಮ ಆತ್ಮೀಯರಲ್ಲಿ ಒಬ್ಬರಾಗಿರ್ತಕ್ಕಂಥ ಆನಂದ್ ಸಿಂಗ್ ಅವರು ಬಹುತೇಕವಾಗಿ ಶ್ರೀಮಠದ ಜೊತೆ ತುಂಬ ಅತ್ಯಂತ ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥ ಮಹನೀಯರು ಹಾಗೆ ನಮ್ಮ ಬಳ್ಳಾರಿಯ ಸಂಸದರಾಗಿರ್ತಕ್ಕಂಥ ದೇವೇಂದ್ರಪ್ಪನವರು ನಮ್ಮ ಜಗಳೂರಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಎಸ್ ವಿ ರಾಮಚಂದ್ರಪ್ಪನವರು ನಮ್ಮ ರಿಂಕಚೇರಿಯಲ್ಲಿದ್ದರು
ನಮ್ಮ ಆತ್ಮೀಯ ಶಿಷ್ಯರಲ್ಲಿ ಒಬ್ಬರಾಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ನಮ್ಮ ರೇಣುಕಾಚಾರ್ಯರು, ಹಾಗೆ ನಮ್ಮ ಮಾಡಾಳ ವಿರೂಪಾಕ್ಷಪ್ಪನವರು, ನಮ್ಮ ಹರಿಹರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಬಿ ಪಿ ಹರೀಶ್ ಅವರು, ಹಾಗೆಯೇ ಶ್ರೀಮತಿ ಹೇಮಲತಾ ಅವರು, ಹಾಗೆ ನಮ್ಮ ಸಿದ್ದರಾಜ್ ಅವರು, ನಮ್ಮ ವಿಧಾನ ಪರಿಷತ್ ಮಾಜಿ ಸಚಿವರು ಇದರಲ್ಲ ಸಿದ್ದರಾಜ್ ಅವರು, ನಮ್ಮ ರವಿಕುಮಾರ್ ಅವರು, ರವಿಕುಮಾರ್ ಅವರು ಹಾಗೆಯೇ ನಮ್ಮ ಅಪ್ಪಣ್ಣವರು, ನಮ್ಮ ನವಲಗುಂದ ಶಾಸಕರು, ನಮ್ಮ ಆತ್ಮೀಯ ಶಾಸಕರು ನಮ್ಮ ಶಂಕರಪಟ್ಲ ಮುನಿಯಪ್ಪ ಸಾಹೇಬರು ಬಂದರು, ಅವರಿಗೂ ಕೂಡ ಸಚಿವರು ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಬಯಸ್ಕೊಂತ ಇದ್ದೀನಿ. ಹಾಗೆ ಡಾಕ್ಟರ್ ಸುಧಾಕರ್ ಅವರು, ಹಾಗೆಯೇ ವಿಶೇಷವಾಗಿ ನಮ್ಮ ರಾಜೇಗೌಡರು, ರಾಜ ನರಸಿಂಹ ನಾಯಕರು, ಹಾಗೆಯೇ ಯಾಕೆ ಹಾಗೆಯೇ ವಿಶೇಷವಾಗಿ ಈ ಒಂದು ಹೋರಾಟಕ್ಕೆ ನನಗೆ ಸಾಹೇಬ್ರೆ ಪ್ರತಿ ಹಂತದಲ್ಲಿ ನನಗೆ ಬೆನ್ನಲಬಿಗೆ ನಿಂತಿರ್ತಕ್ಕಂಥವರು ನಮ್ಮ ಎಲ್ಲ ಪರಮ ಪೂಜ್ಯ, ಅದರಲ್ಲಿ ವಿಶೇಷವಾಗಿ ಪರಮ ಪೂಜ್ಯ ಶ್ರೀ ಜಗದ್ಗುರು ಬಸವಮೂರ್ತಿ ಮಾದಾರಚನೆಯ ಮಹಾಸ್ವಾಮೀಜಿಯವರು, ಹಾಗೆಯೇ ಪರಮ ಪೂಜ್ಯ ಜಗದ್ಗುರು ಜ್ಞಾನಪ್ರಕಾಶ್ ಮಹಾಸ್ವಾಮೀಜಿಯವರು, ಪರಮ ಪೂಜ್ಯ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿಯವರು, ಪರಮ ಪೂಜ್ಯ ಶ್ರೀ ಸೇವಾಲಾಲ್ ಮಹಾಸ್ವಾಮೀಜಿಯವರು, ಪರಮ ಪೂಜ್ಯ ಶ್ರೀ ನಮ್ಮ ಇಮ್ಮಡಿ ಕೇತೇಶ್ವರ ಮಹಾಸ್ವಾಮೀಜಿಯವರು, ಹಾಗೆಯೇ ನಮ್ಮ ಪರಮ ಪೂಜ್ಯ ಶ್ರೀ ಬಸವನಾಗಿದೇವ ಮಹಾಸ್ವಾಮೀಜಿಯವರು, ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ವೀರಶೈವ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಪೀಠದ ವಚನಾನಂದ ಮಹಾಸ್ವಾಮೀಜಿಯವರು, ಹಾಗೆ ನಮ್ಮ ಶಿಡ್ಲೇಕೋನ ಪೂಜ್ಯರು, ಹಾಗೆ ನಮ್ಮ ವರದಾನೇಶ್ವರ ಮಹಾಸ್ವಾಮೀಜಿಯವರು, ಇದರ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯ ಸ್ವಾಭಿಮಾನಿ ಎಸ್ ಸಿ ಎಸ್ ಟಿ ಸಂಘಟನೆಗಳ ಒಕ್ಕೂಟ, ವಿಶೇಷವಾಗಿ ಇಲ್ಲಿ ಬಂದಿರತಕ್ಕಂಥ ಮುನಿಯಪ್ಪನವರು, ನಮ್ಮ ಶ್ರೀಧರ್ ಕಲಿಧರ್ ಸರ್ ಅವರು, ಹಾಗೆಯೇ ನಮ್ಮ ಗೋಪಿನಾಥ್ ಸರ್ ಅವರು, ಪಿ ಮೂರ್ತಿ ಅವರು, ಮಾವಳಿ ಶಂಕರ್ ಅವರು, ವೆಂಕಟಸ್ವಾಮಿ ಅವರು, ಹಾಗೆಯೇ ಎಲ್ಲ ನಮ್ಮ ದಲಿತ ಪರ ಸಂಘಟನೆ ಎಲ್ಲ ರಾಜ್ಯ ನಾಯಕರು, ಜೊತೆಗೆ ನಮ್ಮ ಎಸ್ ಸಿ ಎಸ್ ಟಿ ಕ್ರಿಯಾ ಸಮಿತಿ ಸಾಹೇಬ್ರೆ, ನನಗಿಲ್ಲಿ ನಾನು 6 ತಿಂಗಳ 29 ದಿನ ಆಯಿತು, ನನಗೆ ಒಂದು ದಿನನೂ ಬೇಜಾರು ಮಾಡಲಾರ್ದಂಗೆ ನಾನೆಲ್ಲೇ ಒಂದು ಕಡೆ ಟ್ಯೂಷನ್ ಹಚ್ಚಿದ್ದೀನಪ್ಪ, ನನಗೆ ಪ್ರತಿ ದಿನವೂ ಕೂಡ ನಮ್ಮ ಕ್ರಿಯಾ ಸಮಿತಿಯ ಎಲ್ಲ ಸಂಚಾಲಕರುಗಳು ನನಗೆ ಬಾಬಾ ಸಾಹೇಬ್ರು ಗೊತ್ತಿಲ್ಲ, ಸಂವಿಧಾನ ಗೊತ್ತಿಲ್ಲ, ಮತ್ತು ಬೇರೆ ವಿಚಾರಗಳು ಗೊತ್ತಿರಲಿಲ್ಲ, ಆದರೆ ಇದು ಒಂಥರ ನನಗೆ ಟ್ಯೂಷನ್ ಆದಂಗೆ ಆಗಿಬಿಟ್ಟಿತ್ತು. ಪ್ರತಿದಿನವೂ ಕೂಡ ಬೆಳಗ್ಗೆಯಿಂದ ಸಂಜೆವರೆಗೆ ಕೂಡ, ಸಂಜೆ 7 ಗಂಟೆ 8 ಗಂಟೆವರೆಗೆ ಕೂಡ ನಿರಂತರವಾಗಿ ನನಗೆ ಒಂದು ಜ್ಞಾನದ ಹಸಿವನ್ನು ಹಿಂಗಿಸಿರ್ತಕ್ಕಂಥ ಎಲ್ಲ ಕ್ರಿಯಾ ಸಮಿತಿಯ ನಮ್ಮೆಲ್ಲ ಸಂಚಾಲಕರುಗಳು, ವಿಶೇಷವಾಗಿ ಬಹುತೇಕವಾಗಿ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳು, ನನಗೆ 100 ಅಲ್ಲ 100 ಇನ್ನೂರು ಪರ್ಸೆಂಟ್ ನನಗೆ ನಂಬಿಕೆ ಇತ್ತು. ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನು ಸಾಹೇಬರು ಮಾಡೇ ಮಾಡ್ತಾರೆ, ಅವರ ಅಮೃತ ಹಸ್ತಿಯಿಂದ ಇದು ಆಗೇ ಆಗುತ್ತೆ, ಈ ಸಮುದಾಯಗಳ ಸಾಮಾಜಿಕ ನ್ಯಾಯ ಅವರು ಕೊಟ್ಟೇ ಕೊಡ್ತಾರೆ, ಅವರೊಳಗೆ ಅವ್ರ ಹೃದಯದಲ್ಲಿ ಒಬ್ಬ ಬುದ್ಧ ಇದ್ದಾನೆ, ಅವ್ರ ಹೃದಯದಲ್ಲಿ ಒಬ್ಬ ಬಸವಣ್ಣ ಇದ್ದಾನೆ, ಅವ್ರ ಹೃದಯದಲ್ಲಿ ಒಬ್ಬ ಬಾಬಾ ಸಾಹೇಬ್ ಇದ್ದಾರೆ ಅನ್ನುವಂಥ ನಂಬಿಕೆ ನನ್ನಲ್ಲಿ ಅಗಾಧವಾಗಿ ಇದ್ದಿದ್ದರಿಂದ, ಬಹುತೇಕ ಆ ನಂಬಿಕೆಯಿಂದ ನನ್ನ ಅಷ್ಟು ದಿನ ಕೂಡಿಸ್ತೇನಂತ ನಾನು ಅಂದ್ಕೊತೀನಿ. ಬಹುತೇಕ ಇವತ್ತು ಅವರು ಐತಿಹಾಸಿಕ ನಿರ್ಧಾರ ಇದು. ಬಹುತೇಕ ಈ ದೇಶದಲ್ಲಿ 151 ಸಮುದಾಯಗಳ ಸಾಮಾಜಿಕ ನ್ಯಾಯಕ್ಕಾಗಿ ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥ ಒಂದು ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥ ನಮ್ಮ ಕರ್ನಾಟಕದ ನನ್ನ ಹೆಮ್ಮೆಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ ಇಡೀ ಕರ್ನಾಟಕದ 1.5 ಕೋಟಿ ಇಡೀ ಶೋಷಿತ ಸಮುದಾಯಗಳ ಪರವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ, ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಅಂತ ಮಹನೀಯರು. ಬಹುತೇಕವಾಗಿ ನಮ್ಮ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರು ಹೇಳಿದಾಗೆ ಮಾತುಕ್ಕಿಂತ ಕೃತಿ ಲೇಸು ಅಂತ ಹೇಳ್ತಾರೆ. ಆ ಸಂಸ್ಕಾರದಲ್ಲಿ ಬೆಳೆದಿರತಕ್ಕಂಥ ಮಹನೀಯರವರು, ಒಂದು ಸಿರಿಗೆರೆ ಮಠ ತರಳಬಾಳು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಗರಡಿಯೊಳಗೆ ಬೆಳೆದಿರ್ತಕ್ಕ ಒಬ್ಬ ಧೀಮಂತ ನಾಯಕರು ನಮ್ಮ ಬೊಮ್ಮಾಯಿ ಸಾಹೇಬರು. ಹಾಗಾಗಿ ಈ ಸಮುದಾಯಗಳ ಸಾಮಾಜಿಕ ನ್ಯಾಯ, ಅವ್ರು ಹೇಳಿದರು ಹಳ್ಳಿ ಒಳಗೆ ನಾನು ನೋಡಿದ್ದೀನಿ ಎಸ್ ಸಿ ಎಸ್ ಟಿಗಳನ್ನು, ಸ್ಲಮ್ನಲ್ಲಿ ನಾನು ನೋಡಿದ್ದೀನಿ ಎಸ್ ಸಿ ಎಸ್ ಟಿಗಳನ್ನು. ಈ ಹೃದಯ ಶ್ರೀಮಂತಿಕೆ ಬೇಕಲ್ಲ, ವೈಶಾಲ್ಯತೆ ಬೇಕಲ್ವ? ಇರ್ತಾರೆ ಅಧಿಕಾರಕ್ಕೆ ಬಂದಮೇಲೆ ಬಹುತೇಕವಾಗಿ ಆಶೋತ್ರಗಳನ್ನ ಮರೆತು ಬಿಡ್ತಾರೆ. ನನ್ನ ಕಮಿಟ್ಮೆಂಟ್ ಏನಪ್ಪ, ಅವ್ರು ಡೇ ಒನ್ನಿಂದ ಹೇಳ್ತಾ ಇದ್ರು, ನನ್ನ ಬದ್ಧತೆ ನನ್ನ ಕಮಿಟ್ಮೆಂಟು. 108ನೇ ದಿನಕ್ಕೆ ಸಾಹೇಬ್ರು ಬಂದಾಗ ನಾನು ಚನ್ನಬಸವೇಶ ಅಂತ, ಬೇಡಪ್ಪ ಸಾಹೇಬ್ರು ನಾವು ಆತ್ಮೀಯರಿದ್ದೀವಿ ದಯವಿಟ್ಟು ಬೇಡ, ಯಾಕೆ ಅವ್ರು ಬಂದು ನನಗೆ ಇಲ್ಲಿ ಎದ್ದೇಳ್ರಿ ಅಂತಂದರೆ ನನಗೆ ಕಿರಿಕಿರಿ ಆಗುತ್ತೆ, ದಯವಿಟ್ಟು ಬೇಡ ಅವ್ರ ಬಗ್ಗೆ ಗೌರವ ಇದೆ ಅಂತಂದಾಗ
ಸಾಹೇಬರು ಇಲ್ಲ ನಿಮ್ಮ ಆರೋಗ್ಯ ವಿಚಾರಿಸಿಕೊಂಡು ಬಂದು ಆರೋಗ್ಯ ವಿಚಾರಿಸಿಕೊಂಡು ಸಾಹೇಬರು ಖುದ್ದಾಗಿ ನಿಮ್ಮ ಹತ್ರ ಮಾತಾಡ್ಕೊಂಡು ಹೋಗ್ತಾರೆ ಅಂತಂತ ಹೇಳಿದ ಮೇಲೆ ನಾನು ಮತ್ತೆ ಚನ್ನಬಸವ ಹೇಳಿದೆ ನೋಡಪ್ಪ ಏನು ಅವರು ಸೌಜನ್ಯದ ಭೇಟಿ ಬರ್ತೀನಿ ಅಂದರೆ ಸಾಹೇಬರಿಗೆ ನಾನು ಅವಕಾಶ ಮಾಡಿಕೊಡ್ತೀನಪ್ಪ ಯಾಕಂದ್ರೆ ನನಗೂ ಕಿರಿಕಿರಿ ಆಗ್ಬಿಡೋದು ಅವ್ರಿಗೂ ಈ ನಾಡಿನ ಮುಖ್ಯಮಂತ್ರಿಗಳು ಅವರು ಒಂದು ಸಮುದಾಯ ಅಲ್ಲ 6.5 ಕೋಟಿ ಹಿತವನ್ನು ಕಾಯುವಂಥ ಮುಖ್ಯಮಂತ್ರಿಗಳು ಅವ್ರಿಗೂ ಕಿರಿಕಿರಿ ಆಗಬಾರ್ದು ದಯವಿಟ್ಟು ಸಾಹೇಬರ ಗಮನ ತುಂಬಾರಪ್ಪ ಅಂತ ಅಂದಾಗ ಬಹುತೇಕ ಅವರು ನಮ್ಮನ್ನು ಸೌಜನ್ಯದ ಭೇಟಿ ಮಾಡಿ ಆರೋಗ್ಯವನ್ನು ವಿಚಾರಿಸಿಕೊಂಡು ಮತ್ತೆ ನಮಗೆ ಒಂದು ಶಕ್ತಿಯನ್ನು ಇಲ್ಲ ಸ್ವಾಮೀಜಿ ನನ್ನ ಬದ್ಧತೆ ಇದು ನನ್ನ ಕಮಿಟ್ಮೆಂಟ್ ಇದು ನಾನು ಮಾಡೇ ಮಾಡ್ತೀನಿ ಅನ್ನುವಂಥ ನಂಬಿಕೆಯನ್ನು ಮತ್ತೆ ನಮಗೆ ಹುಟ್ಟಿಸಿ ಹೋಗಿದ್ದರಿಂದ ನಾನು ಇಲ್ಲೆಲ್ಲ ಮಹನೀಯರು ನೀವೆಲ್ಲ ಇದ್ದೀರಿ ಇಲ್ಲಿ ಮೃತ್ಯುಂಜಯಪ್ಪನವರು ಶಿವಪ್ಪನವರು ನಾನು ಅನೇಕ ಬಾರಿ ಅಂತಿದ್ದೆ ನಾನು ಏನು ಹೇಳ್ತಿದ್ದೆ ಅಂದರೆ ಇವರಿಗೆಲ್ಲ ನೋಡ್ರಪ್ಪ ನನಗೆ ಬೇಜಾರಾಗಬೇಕು ಮಳೆ ಬಂದಿದೆ ಗಾಳಿ ಅದು ಇದು ಅಲ್ಲ ನನಗೆ ಬೇಜಾರಾದರೆ ನನಗೆ ಯಾರು ಇಲ್ಲಿ ಬಂದು ಕೂತ್ಕೋ ಅಂತ ಹೇಳಿಲ್ಲ ನನಗೆ ಯಾರು ಹೇಳಿಲ್ಲ ನಾನೇ ತೀರ್ಮಾನ ತಗೊಂಡು ಬಂದು ಕೂತ್ಕೊಂಡಿನಿ ನಾನು ಎದ್ದು ಹೋಗ್ಬೇಕಂದ್ರೆ ನಾಳೆ ಎಲ್ಲರೂ ಕರೆದು ನೋಡಪ್ಪ ಇಲ್ಲಿವರೆಗೆ ಹೋರಾಟ ಮಾಡಿದ್ರೆ ನೀವು ಮುಂದೆ ಮಾಡ್ಕೊಂಡವ್ರು ಆದರೆ ನನಗೆ ಇರ್ತಕ್ಕಂಥ ನಂಬಿಕೆ ಅದು ಮುಖ್ಯಮಂತ್ರಿಯ ಮೇಲೆ ಇರ್ತಕ್ಕಂಥ ವಿಶ್ವಾಸ ಇತ್ತು ಹಾಗಾಗಿ ಇದು ಆಗೇ ಆಗುತ್ತೆ ಅನ್ನುವಂಥ ನಂಬಿಕೆ ಬಲವಾಗಿದ್ದರಿಂದ ಆ ಮಹನೀಯರು ಇವತ್ತು ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ನಿನ್ನೆ ಸರ್ವಪಕ್ಷಗಳ ಸಭೆಯಲ್ಲಿ ಒಂದು ಐತಿಹಾಸಿಕ ನಿರ್ಧಾರ ಮತ್ತು ಇವತ್ತು ಸಚಿವ ಸಂಪುಟದಲ್ಲಿ ಒಂದು ಐತಿಹಾಸಿಕ ನಿರ್ಧಾರ ಈಗ ಮುಂದಿನ ಒಂದು ಪ್ರಕ್ರಿಯೆ ಅದು ಗೆಜೆಟ್ ನೋಟಿಫಿಕೇಷನ್ ಆಗುವಂಥದ್ದು ಆ ಗೆಜೆಟ್ ನೋಟಿಫಿಕೇಷನ್ ಮಾಡಿಯೂ ಕೂಡ ಇದಕ್ಕೆ ಕಾನೂನಿನ ರಕ್ಷಣೆಯನ್ನು ಕೊಡಬೇಕು ಅನ್ನುವಂಥ ಹಿನ್ನೆಲೆಯೊಳಗೆ 9th ಷೆಡ್ಯೂಲ್ಗೂ ಕೂಡ ಇದನ್ನು ನಾನು ಶಿಫಾರಸು ಮಾಡ್ತೀನಿ ಅದಕ್ಕೆ ರಕ್ಷಣೆಯನ್ನು ಕೊಡ್ತೀನಿ ಈ ಸಮುದಾಯದ ಹಿತವನ್ನು ಕಾಯ್ತೀನಿ ಅಂತೇಳಿ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿರ್ತಕ್ಕಂಥ ಸನ್ಮಾನ್ಯ ನನ್ನ ಹೆಮ್ಮೆಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ ಈ ಒಂದು ಸಮುದಾಯಗಳ ಪರವಾಗಿ ಶ್ರೀಮಠದ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸಿ ಕೃತಜ್ಞತೆ ಸಲ್ಲಿಸಿ ಒಂದು ಚಿಕ್ಕ ಹಾಗೇನೆ ಒಂದು ನಾಳೆ ಬಂಧುಗಳೇ ನಾಳೆ ಈ ಸಮುದಾಯದ ಸಾಂಸ್ಕೃತಿಕ ನಾಯಕ ಮಹರ್ಷಿ ವಾಲ್ಮೀಕಿಯವರ ಜಯಂತ್ಯೋತ್ಸವ ನಾಡಿನ ತುಂಬ ಪ್ರತಿ ವರ್ಷ ಸರ್ಕಾರ ಅತ್ಯಂತ ಸಂಭ್ರಮ ಸಡಗರದಿಂದ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ನಾವು ಏನೋ ಒಂದು ಆಗಸ್ಟ್ 28ನೇ ತಾರೀಕು ಒಂದು ತೀರ್ಮಾನ ತೆಗೆದುಕೊಂಡಿದ್ದೀವಿ ಈ ವರ್ಷ ನಾವು ಮಹರ್ಷಿ ವಾಲ್ಮೀಕಿ ಜಯಂತಿಯಲ್ಲಿ ಭಾಗವಹಿಸೋದು ಬೇಡ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಬೇಡ ನಾವು ಫ್ರೀಡಮ್ ಪಾರ್ಕ್ನಲ್ಲೇ ವಾಲ್ಮೀಕಿ ಜಯಂತಿಯೊಂದಿಗೆ ಹೋರಾಟವನ್ನು ಮುಂದುವರ್ಸೋಣ ಅಂತ ಹೇಳಿದ್ವಿ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳು ಒಂದು ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಂಡಿದ್ದರಿಂದ ನಾಳೆ ನಡೆಯತಕ್ಕಂಥ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವ ಅತ್ಯಂತ ಸಂಭ್ರಮ ಸಡಗರದಿಂದ ಇದನ್ನು ವಿಜಯೋತ್ಸವದ ಜಯಂತಿಯನ್ನಾಗಿ ನಾವೆಲ್ಲರೂ ಕೂಡ ಆಚರಣೆ ಮಾಡೋಣ ಜೊತೆಗೆ ನಾಳೆ ನಾಡಿನಾದ್ಯಂತ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಈ ವಿಧಾನಸೌಧದಲ್ಲಿ ನಡೆತಕ್ಕಂಥ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೀವಿ ಜೊತೆಗೆ ಬರಕ್ಕೆ ಆಗದೇ ಇರುವಂಥವರು ತಾವು ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಮಾನ್ಯ ಶಾಸಕರು ಮಾನ್ಯ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ತಾವೆಲ್ಲರೂ ಕೂಡ ಈ ಒಂದು ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವವನ್ನು ವಿಜಯೋತ್ಸವದೊಂದಿಗೆ ಆಚರಣೆ ಮಾಡಬೇಕು ಅಂಥೇಳಿ ಹಾಗೆಯೇ ನಮ್ಮ ನಾಡಿನ ಹೆಮ್ಮೆಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರ ಬಗ್ಗೆ ನನ್ನ ಸಮುದಾಯ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಮರುಹುಗಣ ನಿಮ್ಮ ನೆನೆಯ ಮನಕ್ಕಿರಿದನ್ನು ಬಹುದೇ ಭಾರದಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಅವರಿಗೆ ಇಡೀ ಸಮುದಾಯ 151 ಜಾತಿಗಳು ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರ ಬಗ್ಗೆ ಹೆಮ್ಮೆಯ ಮಾತುಗಳು ಮತ್ತು ಕೃತಜ್ಞತೆಯನ್ನು ಸಲ್ಲಿಸಬೇಕಂತೇಳಿ ಈ ಮೂಲಕವಾಗಿ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ ತಮಗೆಲ್ಲರಿಗೂ ಕೂಡ ಶರಣು ಶರಣಾರ್ಥಿ